ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅವರಿಂದ ಸಮಸ್ತ ನಾಡಿನ ಜನತೆಗೆ ಕನಕ ಜಯಂತಿಯ ಶುಭಾಶಯಗಳು. ಕನಕದಾಸರು ಜಾತಿ ಮತ ಮೀರಿ ಬೆಳೆದವರು. ಸಮಾಜ ಸುಧಾರಣೆಯಲ್ಲಿ ಕನಕದಾಸರ ಕೀರ್ತನೆಗಳು ಹಾಗೂ ತತ್ವಗಳು ಇಂದಿಗೂ ಪ್ರಭಾವಶಾಲಿಯಾಗಿವೆ ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಬಸವರಾಜ್ ಕಟ್ಟಿಮನಿ ಸಭಾಂಗಣದಲ್ಲಿ ಶ್ರೀಭಕ್ತ ಕನಕದಾಸ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮಹಾಂತೇಶ್ ಹಿರೇಮಠ ಗಣ್ಯರು ಪೂಜೆಯನ್ನು ಸಲ್ಲಿಸುವ ಮೂಲಕ ಜಯಂತಿಗೆ ಚಾಲನೆಯನ್ನು ನೀಡಿದ್ದಾರೆ. ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ, ಕನಕದಾಸರನ್ನ ರಾಜ್ಯಕ್ಕೆ ಸೀಮಿತಗೊಳಿಸದೆ ಇಡೀ ಜಗತ್ತಿಗೆ ಅವರ ತತ್ವಗಳನ್ನು ತಲುಪುವ ಕೆಲಸವನ್ನ ನಾವು ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಜಗತ್ತಿನ ಯಾವುದೇ ಒಂದು ದೇಶದಲ್ಲಿ ಹಿಂಸೆ ತಲೆ ಎತ್ತಿದಾಗ ಅದನ್ನ ದಮನ ಮಾಡುವ ಕಾರ್ಯ ನಮ್ಮ ದೇಶ ಮಾಡುತ್ತದೆ ಎಂದು ಹೇಳಿದ್ದಾರೆ. ಕನಕದಾಸರು, ಬಸವಣ್ಣವರು, ಗಾಂಧೀಜಿಯವರು ಏನು ನಮ್ಮ ಈ ಜಾತಿ ಮತ ಕುಲ ಇದನ್ನ ಮೀರಿ ಬೆಳೆದವರು, ಅದನ್ನ ನಮ್ಮ ಸಂವಿಧಾನ ಕೂಡ, ಡಾಕ್ಟರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನ ಕೂಡ, ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟ್, ಕಮ್ಯುನಿಟಿ, ಕ್ರೀಡ್ ಆ್ಯಂಡ್ ಕಲರ್ ಅಂತ ಹೇಳ್ತಾರೆ. ಯಾವುದೇ ಜಾತಿ ಮತ ಬಣ್ಣ ಇದರ ಮೇಲೆ ನಾವು ತಾರತಮ್ಯ ಮಾಡಬಾರ್ದು. ಇದೆಲ್ಲ ಎಲ್ಲಿಂದ ಬಂತು ಅಂತಂದರೆ, ಇಂಥ ಮಹನೀಯರಿಂದಲೇ ನಮ್ಮ ಸಂವಿಧಾನ ಬಂತು. ಅವರ ಏನು ವಿಚಾರಗಳಿದ್ದವು ಅದೆಲ್ಲ ನಮ್ಮ ಸಂವಿಧಾನದಲ್ಲಿ ಬಂತು. ಅದಕ್ಕೋಸ್ಕರ ನಾವು ಇವತ್ತು ಆ ರೀತಿಯಾದಂಥ ಸಂವಿಧಾನವನ್ನು ರಚಿಸಣೆ ಮಾಡಿದ್ದೀವಿ. ಬಿಕಾಸ್ ಯಾಕೆಂದರೆ ಇಂಥ ಮಹನೀಯರು ಆ ತತ್ವಗಳನ್ನು ನಮಗೆ ಬೇರೂರು ಬಿಟ್ಟಿದ್ದು. ನಮ್ಮ ನಾಡಿನಲ್ಲಿ ನಮ್ಮ ದೇಶ ನಮಗೆ ಗೊತ್ತಿರಲಿ, ಯಾವಾಗಲೂ ತಾಟಸ್ಥ ನೀತಿಯನ್ನು ಅನಿಸ್ತಾ ಇರ್ತಾ ಇದ್ದರು. ಎರಡನೇ ಮಹಾಯುದ್ಧ ಆದಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಾವು ಎರಡು ಸೂಪರ್ ಪವರ್ ಬ್ಲಾಕ್ ಇದ್ದವು, ಒಂದು ಲೆಡ್ ಬೈ ಅಮೇರಿಕಾ, ಇನ್ನೊಂದು ರಷ್ಯಾ. ನಮ್ಮ ದೇಶ ಯಾವುದೇ ಸೂಪರ್ ಪವರ್ಗೆ ಸೇರಲಿಲ್ಲ. ನಮ್ಮ ದೇಶ ನಾನ್ ಅಲೈನ್ ಮೂಮೆಂಟ್ ಮಾಡಿದೆ, ತಾಟಸ್ಥ ನೀತಿಯಿಂದ ಮಾಡಿದೆ. ಅಂದರೆ ನಾವು ಯಾರ ಉಸಾಬರಿಗೂ ಹೋಗಲ್ಲ, ನಮ್ಮ ದೇಶ ತಾಟಸ್ಥ ನೀತಿಯನ್ನು ಅನುಸರಿಸ್ತಾ ಬಂದಿದೆ. ಆದರೆ ಯಾವುದೇ ಡೊಮೆಸ್ಟಿಕ್ ಪ್ರಾಬ್ಲಮ್ಸ್ಗಳಲ್ಲಿಯೂ ಕೂಡ ನಾವು ನಮ್ಮ ದೇಶ ಇಂಟರ್ಫೇರ್ ಮಾಡಲ್ಲ, ಮಧ್ಯಸ್ಥಿಕೆ ವಹಿಸಲ್ಲ. ಆದರೆ ಯಾವುದೇ ದೇಶದಲ್ಲಿ ಹಿಂಸಾಚಾರ ಆಗಿದೆ ಅಂದರೆ ಖಂಡಿಸುವುದರಲ್ಲಿ ಮೊಟ್ಟ ಮೊದಲಿಗೆ ಇರೋದು ನಮ್ಮ ದೇಶ, ಭಾರತ. ಇನ್ನು ನಂತರ ವಿಶೇಷ ಉಪನ್ಯಾಸ ನೀಡಿದ ಆರ್ಪಿಡಿ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಪಿ ಕೋಲ್ಕಾರ್ ಅವರು ಕನಕದಾಸರ ಜೀವನ ಹಾಗೂ ಅವರ ಕೀರ್ತನೆಗಳ ಕಡೆ ಸಾಗಿದ ಬಗೆಯನ್ನ ತಿಳಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಕುಮಾರ್ ಬಡಿಗೇರ್ ಮತ್ತು ತಂಡದವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು, ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದ ರಾಜು ಮಾಸ್ಟರ್ ತಂಡದವರು ಡೊಳ್ಳಿನ ಹಾಡಿನ ಮೂಲಕ ರಂಜಿಸಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕರು ಕೂಡ ಭಾಗಿಯಾಗಿದ್ದರು. ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದಂದು ಮೌಢ್ಯ ವಿರೋಧಿ ಪರಿವರ್ತನಾ ದಿನ ವೈಚಾರಿಕ ಜಾಗೃತಿಗೆ ತಮ್ಮ ಪನ. ದಿನಾಂಕ 6 ಡಿಸೆಂಬರ್ 2020, ಸಮಯ ಮುಂಜಾನೆ 10:30, ಸ್ಥಳ ಮರಾಠ ಸ್ಮಶಾನ ಭೂಮಿ ಗೋಕಾಕ್. COVID-19 ಇರುವ ಕಾರಣ ಕಾರ್ಯಕ್ರಮವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೇರ ಪ್ರಸಾರ ವೀಕ್ಷಿಸಿ.